ಹೊಸ ಸವಾಲು, ಹೊಸ ವಿಧಾನ ಇದರೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ. ಸ್ನೇಹಿತರೆ ನಮಸ್ತೆ. ಜಿಮ್ಯಾಟ್ ಪರೀಕ್ಷೆಯ 9ನೇ ವಿಡಿಯೋದಲ್ಲಿ ನಾವಿದ್ದೇವೆ. ಒಂಬತ್ತನೇ ವಿಧದ ಈ ಸವಾಲು ನಮ್ಮ ಮುಂದೆ ನಾವೀಗ ಸಾಲ್ವ್ ಮಾಡಬೇಕಾಗಿದೆ. ಇದಕ್ಕೆ ಅನಾಲಜಿ ಅಂತ ಕರೀತಾರೆ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಸಾಮ್ಯತೆ ಅಂತ ಕರೀತಾರೆ. ಸಾಮ್ಯತೆಯ ಮೂಲ ಉದ್ದೇಶ ಅಥವಾ ಸಮಸ್ಯೆ ಏನಪ್ಪ ಅಂತ ಹೇಳಿದರೆ, ಮೊದಲ ಎರಡು ಸಂಖ್ಯೆ ಹೇಗೋ ಒಂದು ಸಂಬಂಧವನ್ನು ಹೊಂದಿದೆ, ಆಮೇಲೆ ನಾಲ್ಕು ಚುಕ್ಕೆ ಕೊಟ್ಟಿರ್ತಾರೆ, ಮುಂದಿನ ಎರಡು ಸಂಖ್ಯೆ ಯಾವುದೋ ಒಂದು ಅದೇ ರೀತಿಯ ಸಂಬಂಧವನ್ನು ಹೊಂದಿದೆ. ಹಾಗಾಗಿ ಇಲ್ಲಿ ಪ್ರಶ್ನೆ ಸಂಖ್ಯೆ ಇದ್ದಾಗ ಇಲ್ಲಿಗೆ ಈ ಪ್ರಶ್ನೆಗೆ ಇಲ್ಲಿ ಕ್ವಶನ್ ಮಾರ್ಕ್ ಇದೆ, ಇಲ್ಲಿ ಯಾವುದನ್ನು ನಾವು ಬರಿಬೇಕು ಅಂತ ಕೇಳ್ತಾರೆ ಅವರು. ಅಷ್ಟೇ, ಇಲ್ಲಿರುವ ಸಂಬಂಧವನ್ನು ನಾವು ಗುರುತಿಸಿದರೆ ಮುಂದಿನ ಸಂಬಂಧವನ್ನು ಕೂಡಲೇ ಗುರುತಿಸಿ ಬರಿಬೋದು. ಅದಷ್ಟೇ ಸಾಮ್ಯತೆಯ ಪ್ರಶ್ನೆ ಅಂತ ಅರ್ಥ. ಇದನ್ನು ಬರಿತೇನೆ ನಾನು, 3² ಅಂತ ಬರಿತೇನೆ, 5² ಅಂತ ಬರಿತೇನೆ, ತುಂಬ ಸುಲಭದಿಂದ ಹೋಗೋಣ. ಆಗ ಇಲ್ಲಿ ಬರಿಬೋದು ಇದನ್ನು, 6² ಬರಿಬೋದು, ಹಾಗೆಯೇ ಮುಂದೆ 8² ಬರಿಬೇಕು. 3 2 5, 6 2 8. ಹಾಗಾಗಿ 8² ಅಂದರೆ 64, 64 ಉತ್ತರ. ಹೀಗೆ ಬಹು ಆಯ್ಕೆ ಪ್ರಶ್ನೆ, 4-5 ಆಪ್ಷನ್ಸ್ಗಳನ್ನು ಕೊಡ್ತಾರೆ, ಅದರಲ್ಲಿ ನಮ್ಮ ನಿಯಮಕ್ಕೊಳಪಡುವ ಆನ್ಸರ್ ಅಲ್ಲಿ ಉತ್ತರವಾಗಿರ್ತದೆ. ಇಲ್ಲಿ ಇದನ್ನು ನಾವು ಬರಿಬೇಕು, ಇದನ್ನು ನಿಯಮದ ಪ್ರಕಾರ ಬರೀಲಿಕ್ಕೆ ಅಭ್ಯಾಸ ಮಾಡಿಕೊಳ್ಬೇಕು. ಇದನ್ನು ಬರಿಬೋದು ನಾವು 2^1, 2^1. ಇದನ್ನು 2³ ಅಂತ ಬರಿಬೋದಲ್ಲ, 2^1, 2^3 ಅಂತ. ಅಂದರೆ ಮುಂದಿನದ್ದು ಘಾತ ಸಂಖ್ಯೆ ಘನವಾಗಿರ್ತದೆ, ಫಸ್ಟ್ ಅದೇ ಸಂಖ್ಯೆ ಆಗಿರ್ತದೆ, ಘಾತ 1 ಆಗಿರ್ತದೆ. ಇದನ್ನು ಇಲ್ಲಿ ಮೊದಲ ಸಂಖ್ಯೆ ಇಲ್ಲ, ಹಾಗಾಗಿ ನಾನು ಇಲ್ಲಿ ಯಾವ ಸಂಖ್ಯೆ ಅಂತ ಬರಿಬೇಕು. ಇದನ್ನು 6³ ಅಂತ ಬರೀತಾನೆ. ಇಲ್ಲಿ ದಯವಿಟ್ಟು ಗಮನಿಸಿ, ನಂತರ ಸಂಖ್ಯೆ ಘನ ಸಂಖ್ಯೆ ಆಗಿರ್ತದೆ, ಇಲ್ಲಿಯೂ ನಂತರ ಸಂಖ್ಯೆ ಘನ ಸಂಖ್ಯೆ ಆಗಿರ್ತದೆ. ಮೊದಲಿನ ಸಂಖ್ಯೆ ಹೇಗಪ್ಪ ಬರೆಯೋದು ಅಂತ ಹೇಳಿದರೆ, ಇದೇ ಸಂಖ್ಯೆಯನ್ನು ಬರೆಯೋದು ಮತ್ತು ಘಾತ 1 ಬರಿ ನೋಡಿ, ಅದೇ ಸಂಖ್ಯೆ ಬರೆಯೋದು, ಘಾತ 1 ಬರೆಯೋದು. 6^1 ಅಂದರೆ 6, ಅದು ಉತ್ತರ. 3ನೇ ಪ್ರಶ್ನೆಗೆ ಬರೋಣ. ಸ್ವಲ್ಪ ಭಿನ್ನವಾಗಿದೆ, ಭಿನ್ನ ರಾಶಿ ರೂಪದಲ್ಲಿದೆ, ಭಿನ್ನವಾಗಿದೆ. ನಾವು ಏನು ಬರಿತೇವೆ ಅಂದರೆ, ಛೇದವನ್ನು 2^1 ಬರಿತೇವೆ, ಇದನ್ನು 1^1 ಬರಿತೇವೆ, 2ನೇ ಸಂಖ್ಯೆಯನ್ನು 2^3 ಅಂತ ಬರಿತೇವೆ. ಇಲ್ಲಿ ಹಾಗೆ ಮೊದಲ ಸಂಖ್ಯೆ ಏನು ಬರೆದಿದ್ದೇವೋ ಅದರ ಕ್ಯೂಬ್ ಬರಿತೇವೆ. ಮೊದಲ ಸಂಖ್ಯೆಯನ್ನು ಛೇದವನ್ನು 3^1 ಅಂತ ಬರೆಯುತ್ತೇವೆ, 3^1 ಅಂದರೆ 3. ಮೇಲಿನ ಸಂಖ್ಯೆಯನ್ನು 2^1 ಅಂತ ಬರಿತೇವೆ, ಅಂಶವನ್ನು, ನ್ಯೂಮರೇಟರನ್ನು. ಈಗ ನಾವು ಉತ್ತರ ಹುಡುಕಬೇಕಾಗಿದೆ, ಸಾಮ್ಯತೆಯನ್ನು ಪ್ರಶ್ನಿಸಬೇಕಾಗಿದೆ, ಅದಕ್ಕೆ ಉತ್ತರ ಕಂಡುಕೊಳ್ಬೇಕಾಗಿದೆ. ಎಷ್ಟು ಉತ್ತರ? ಮೊದಲು ನೋಡಿ, ಮೊದಲ ಸಂಖ್ಯೆ ಎರಡು ಸಂಖ್ಯೆಗೆ ಸಂಬಂಧ ಇದೆ. ಮೊದಲ ಸಂಖ್ಯೆಯ ಘಾತ 1 ಬರಿತವೆ, ಆಮೇಲೆ ಅದೇ ಸಂಖ್ಯೆಯ ಘನ ಬರಿತವೆ. ಇಲ್ಲಿ ಮೊದಲ ಸಂಖ್ಯೆಯ ಘಾತ 1 ಬರಿತವೆ, ಅದೇ ಸಂಖ್ಯೆಯ ಘನ ಬರಿತವೆ, ಅಂದರೆ 27 ಬರಿತವೆ. ಇಲ್ಲಿ ಮೊದಲ ಸಂಖ್ಯೆಯ ಘಾತ 1 ಬರಿತವೆ, ಅದೇ ಸಂಖ್ಯೆಯ ಘನ ಬರಿತವೆ. ಮೊದಲ ಸಂಖ್ಯೆ 2^1 ಬರಿತವೆ, ಅದೇ ಸಂಖ್ಯೆಯ ಘನ ಬರಿತವೆ, ಅಂದರೆ 8. 27 × 8, ಇದು ಸರಿಯಾದ ಉತ್ತರ ಆಗಿರ್ತದೆ. 4ನೇ ಪ್ರಶ್ನೆಗೆ ಬರೋಣ. ಇದು ಸ್ವಲ್ಪ ಫನ್ನಿ ಆಗಿದೆ, ಸುಲಭವಾಗಿ. ಈಗ ನಾವು ಯಾವುದೋ ವರ್ಗ ಸಂಖ್ಯೆ, ಘನ ಸಂಖ್ಯೆ ಅಂತ ಬರೆದ್ರೆ ನಮಗೆ ಅದು ಉತ್ತರ ಸಿಗೋದಿಲ್ಲ. ಪ್ರಶ್ನೆ ಇರುವುದು ಇಲ್ಲಿ, ತುಂಬ ಫನ್ನಿ ಆಗಿರ್ತದೆ, ತುಂಬ ಸುಲಭವಾಗಿರ್ತದೆ ಪ್ರಶ್ನೆ. ಕಷ್ಟದ ಪ್ರಶ್ನೆ ಮಧ್ಯೆ ಸುಲಭದ ಪ್ರಶ್ನೆ. 63 ಆ ಕಡೆ ಈ ಕಡೆ ಮಾಡಿದರೆ 36, ಇಲ್ಲಿ 23 ಆ ಕಡೆ ಈ ಕಡೆ ಬರೆದ್ರೆ 32. ಇದೇ ಆನ್ಸರ್ ಅಷ್ಟೇ, 10 ಸೆಕೆಂಡ್ನಲ್ಲಿ ಮಾಡಲಿಕ್ಕಾಗ್ತದೆ. ಇಲ್ಲಿ ಕೊನೆಯ ಸಂಖ್ಯೆ, ಇಲ್ಲೊಂದು 5ನೇ ಪ್ರಶ್ನೆ ಇದೆ. 7ನ್ನು 7^1 ಬರಿಬೋದು, ಇದನ್ನು 7² ಬರಿಬೋದು. 9ನ್ನು 9^1 ಬರಿಬೋದು, ನೆಕ್ಸ್ಟ್ ಬರಿಬೋದು 9² ಅದನ್ನು ನಾವು 81 ಅಂತ ಬರಿತೇವೆ. ಹೀಗೆ ಈ ರೀತಿಯ ಸಾಮ್ಯತೆಯ ಪ್ರಶ್ನೆಯನ್ನು ನಾವು ಬರೆದಾಗ ಇದಕ್ಕೆ ಉತ್ತರ ಬರಿಬೇಕಾಗಿದೆ. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್, ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಇದ್ದೇ ಇರ್ತದೆ. ಆದರೆ ಯಾವ ಹಂತದ ಪ್ರಶ್ನೆ ಅಂತ ಹೇಳಿಕೊಂಡು ನೋಡಿಕೊಂಡು ಕ್ಲಿಷ್ಟತೆಯ ಮಟ್ಟವನ್ನು ಹೆಚ್ಚಿಸ್ಲಿಕ್ಕೆ ಸಾಧ್ಯ ಆಗ್ತದೆ.
ಹಾಗೆ ಈ ಪ್ರಶ್ನೆಗಳನ್ನು ಉತ್ತರವನ್ನು ಸಾಲ್ವ್ ಮಾಡ್ತಾ ಮಾಡ್ತಾ ನಮ್ಮ ಐ ಕ್ಯೂ ಲೆವೆಲನ್ನು ಜಾಸ್ತಿ ಮಾಡ್ಕೊಳ್ಬೋದು, ನಮ್ಮ ನಾಲೆಜ್ ಲೆವೆಲನ್ನು ಜಾಸ್ತಿ ಮಾಡ್ಕೊಳ್ಬೋದು. ಇದನ್ನು ನಾವೆಲ್ಲ ಪ್ರಯತ್ನ ಮಾಡೋಣಲ್ಲ ಸ್ನೇಹಿತರೆ. ನಮಸ್ತೆ.